गंगा आलू मेलन उल्के हमी बर्तनी हणव मणी सर ಶೇಂಗಾದ ವ್ಯಾಪಾರಕ್ಕೆ ಅನುಸಲ ಮಾಡಿದರು ಆದರೂ 8000 ಹಣದ ಗಂಟಾಯಿತು ದಲ್ಲಾಳಿ ಹಮ್ಮಾಳಿ ಮನೆ ಅಡ್ವಾನ್ಸ್ ಎಲ್ಲ ತೀರಿಸಿ 4000 ಬಂದಿದೆ ಏನ್ರಿ ಭೂಮಿ ತಾಯಿ ಹಣದ ಬಳೆಯನ್ನು ಹರಿಸಿದರು ಕೂಡ ರೈತರಿಗೆ ಸಿಗುವುದು ಬರಿ ಕಂಡಿರಾಯ್ತಲ್ಲ ಸ್ವಾಮಿ ಪ್ರತಿ ಬೆಳೆವು ಇದೆ ರೀತಿ ಶ್ರೀಮಂತರ ಸ್ವತ್ತಾಗಿ ಈ ರೈತನ ಕತ್ತು ಹಿಚಕಿದರೆ ಈ ರೈತನ ಬಾಳು ಕಣ್ಣೀರಿನ ಕೋ ಆಗೋದರಲ್ಲಿ ಸಂದೇಹವಿಲ್ಲ ಗಂಗಾ ಸಂದೇಹವಿಲ್ಲ ಎಂದು ಕತ್ತರೆವನು ಆ ಭಗವಂತ ಅಣ್ಣ ಅತ್ತಿಗೆ ಹೋ ಹೋ ಭಾಸವದರ ಈಗ ಬಂದಿನಪ್ಪ ಓ ಇವಳಾರಪ್ಪ ಹೆಣ್ಣು ಮಗಳು ಇವಳದು ಒಂದು ದೊಡ್ಡ ಕತೆ ಅಣ್ಣ इवल चंद्रवीन मगू यमुना अंत इव ते यारले कईवर कले कईवर बलिए सत् हमबिट इव ते चंद्रवीन कोले ऐते कोले अस्ट इव आस्ति आद्योग सत्तर असहायक स्थिति नरली बल्त हण्डे नाने आश्रय को नाने ज्योति आगे करेक बंदे ಅದಕ್ಕೆ ತಮ್ಮಿಬ್ಬರ ಅನುಮತಿ ಇದ್ದರೆ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡಬೇಕಣ್ಣ ಇದೇನಪ್ಪ ಶಕ್ತಿ ಕುರಿ ಹುಡುಕುತ್ತೇನೆಂದು ಹೋದವನು ನೀನು ಮರಿಯನ್ನು ಹುಡುಕಿ ತಂದು ಬಿಟ್ಟಿಯಲ್ಲ ಈ ನಿನ್ನಣ್ಣನ ಬೆನ್ನಿಂದ ಎಂತ ಪವಿತ್ರ ಹೃದಯ ಸಹೋದರನಾಗಿ ಜನಿಸಿ ಬಂದಿಯೋ ತಮ್ಮ ನಿನ್ನನ್ನು ಏನಂತ ವರ್ಣಿಸಲಿ ಕತ್ತಲೆಯ ಕಾಳ್ಗಿಚ್ಚಿನ ನುಚ್ಚುನೂರಾದ ಈ ಸ್ವಚ್ಛ ಹೃದಯದ ಅನಾಥ ಹೆಣ್ಣನ್ನು ಮದುವೆಯಾಗಿ ಬಹಳ ಜ್ಯೋತಿಯನ್ನಾಗಿ ಬೆಳಗಿಸುತ್ತೇನೆ ಅಂತ ಹೇಳಿವೆಲ್ಲ ಬಹಳ ಸಂತೋಷ ತಮ್ಮ ನಿನಗೆ ಜಗದೊಡೆಯ ರೈತನೊಬ್ಬನೇ ಎನ್ನುವ ಸತ್ಯದ ಕೀರ್ತಿಯೊಡನೆ ಅಣ್ಣ ಅತ್ತಿಗೆಯರ ಮೂರ್ತಿಯನ್ನು ಸದಾ ಸ್ಮರಿಸುತ್ತೀರಿ ಎಂದಾಗ ಈ ಕಾರ್ಯಕ್ಕೆ ನಾನು ಅನುಮತಿ ಕೊಳ್ಳನೆ ಹಿಂದೆ ಮುಗಿಲಿ ನಿಮ್ಮಿಬ್ಬರ ಗಂಧರ್ವರ ವಿವಾಹ कार्यक्रम हमिक शिवशक्त बलग ऐन बण्णिगौड्रे कुळितु नोड्रि शिवण्ण कुळितुकोंडु मातादो गौड्र केलस अल्लप्प याकंद्रे अदु नन्न केलस ऐते मण्णि गूडु सुट्टु सुद्दि हेळक बंदु 25 सारक ऊर मुंदिन चिक्कु तोट बरेदु कोट्टेल्लप्प करे हेळु याकंद्रे वर्षद कटबाकी भू कंदाय वसूली बंदे चट 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 रोक एनसदल ना परा 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 रसीटी हरदे को लाटेवर आड़ती प्रति वर्ष ना चौकटे माता बंदी सुतरी सुद्र नाट तुम्बू तम शिवण ना बेंद्र सुद्र देवरानी माँ हेतनप निन्सले निम्तरे जॉइंट सेरी इपत सार इपत सार रूपये कंत बंद अदू कसरे मुसरे निम्पन इपत सार रूपये कंत बंद ना सुद्र नडव यह नम सहकार इवन नी रोकन क शिव कटबाकी निज हण को मेल हाकारी अदे एलू सेरे बंद बेगने हण कटिबिड़ गौड्रे प्रति वर्ष नाम हण तुम्बे अंदमे नावी हण कटोदी कटदे हण को निम्मन्नु कट्टि हाकबेकागुत्तदे तराटिकली वालिकना
ಅಡ್ಡದನಿ ಎನಿಸಿಕೊಂಡಿರುವ ಈ ರುದ್ರೇಗೌಡನಿಗೆ ಹತ್ತು ಮೀರಿ ಮಾತನಾಡಿದರೆ ನಿನ್ನನ್ನು ಗುತ್ತಿ ಕೊಲ್ಲಬೇಕಾಗುತ್ತದೆ. ನಮಗೆ ತಿದ್ದಿ ಹೇಳಿ ನಮ್ಮ ಮೇಲೆ ಅಧಿಕಾರ ನಡೆಸುವಾಗ ನೀನೇನು ತಾಲೂಕು ತಹಸೀಲ್ದಾರನಲ್ಲ. ಹತ್ತಿಗೆ ಮಾತನಾಡದ ದಾಟು ಪಾದವು ನನ್ನ ಮನೆಯಿಂದ. ಲೇ ಶಿವ್ಯ, ನಿನ್ನ ಮನೆ ನಿನ್ನೆದುರಿಗೆ ನಿನ್ನ ತಮ್ಮನಿಂದ ನನಗೆ ಒಚ್ಚ ಶಬ್ದವನ್ನು ಮಾತನಾಡಿಸಿದೆ. ಆ ಮಗನೇ ಎಷ್ಟೊಂದು ಸೊಕ್ಕ ಬಂದಿದ್ದಲೇ ನಿಮಗೆ. ಯಾವುದ ಬಾಯಿ ಬಿಟ್ಟು ಹಿಡಿದು ಮಾತಾಡಲೆ ಮಗ. ಇದು ನನ್ನ ಮನೆ, ಅನ್ನ ತಿಂದ ಬೆಳೆದ ನಮ್ಮಪ್ಪನ ರಕ್ತಕ್ಕೆ ಹುಟ್ಟಿದ ಮಗ. ನೀವು ಇದು ನನ್ನ ಮನೆ, ಮನೆ ತಿಂದ ಬೆಳೆದಿರುವ ಅನ್ನ. ನಿನ್ನ ಮನೆಯ ಅನ್ನ ತಿಂದ ಬೆಳೆದ ದೇಹ. ಅಪ್ಪನೆ ಕೊಟ್ಟು ಬಿಡಿದನಿ ಮಂದ ಆಸದಲ್ಲಿರುವ ಇವರೆಲ್ಲರನ್ನು ತುಂಡರಿಸಿ ಇವರ ಮನೆಗೆ ಕೈಕೆತ್ತು ಬಿಡುತ್ತೇನೆ. ಹಾಗಾದರೆ ಮೊದಲು ಹುರಿಡು ಈ ಶಕ್ತಿಗೆ ಎದೆ ಗುಂಡಿಗೆಗೆ. ಹೇಳಿದೀನಿ ನಿಮ್ಮ ಕಾಲಿಗೆ ಬೀಳ್ತೀನಿ. ಎಂತ ಹೇಳಿದ್ರೆ ಮಾತು ಮಾತಾಡ್ತೇನೆ ಇವರಿಗೆ. ನಿನ್ನೆಲ್ಲಿಗೆ ಗುರು ಇಡುವ ಮೊದಲು ನಿನ್ನ ಆಜ್ಞಾದರೆ ಈಗಲೇ ಮೂವರನ್ನು ಚೆಂಡು ಕಡಿದು ನಿನ್ನ ಪಾದಕ್ಕೆ ಹಾಕಿಬಿಡ್ತೇನೆ. ಬಾಯಿ ಮುಚ್ಚೋ ಪಾಪಿ, ಹಿರಿಯರಿಗೆ ಅದರಾಗಿ ಮಾತನಾಡಬಾರದು. ಕೊಡವೇ ಕದನ ಕೊಡುವುದು ನಮ್ಮ ಕೆಲಸ. ಕೊಡವನ್ನು ಹಾಕೊಡು, ನಿನ್ನ ತಮ್ಮನನ್ನು ಹೊಡೆದು ಬಡೆದು ಇದೇ ರೀತಿ ಬೆದರಿಸಿ ಈ ಚಾಂಡಲರಿಗೆ ಎಲ್ಲ ಆಸ್ತಿಯನ್ನು ಕೊಟ್ಟುಬಿಡು. ಎಲ್ಲರ ಹೋದ ಮೇಲೆ ನಿಶ್ಚಿಂತೆ ಇರೋಣ. ನಿನಗಿನ್ನೂ ತಿಳಿದಿಲ್ಲಣ್ಣ, ಈ ಚಾಂಡಲ ಗೌರವ ಅರ್ಥ ಮಾಡ. ಸಮಯ ಬಂದಾಗಾದರೂ ನಾನೇ ತೋರಿಸಿಕೊಡ್ತೀನಿ. ಈಗ ಮಾತ್ರ ಇವರಿಗೆ ಕೈ ಎತ್ತಿ ಒಂದು ಕಾಸು ಕೊಡಬೇಡಣ. ಕೊಡದಿದ್ದರೆ ನಿಮ್ಮ ಆಸ್ತಿಯನ್ನು ನಿಲಾವಿಗೆ ಹಚ್ಚಬೇಕಾಗುತ್ತದೆ. ನೋಡಿ ಶಿವಣ್ಣ, ಸ್ವಲ್ಪ ಹಣದ ಸಲುವಾಗಿ ಹಿಂಗ ಯಾಕ ಜಗಳ ಮಾಡಕ್ ಹೋಗ್ತೀರಿ? ಹಾ, ಮೊದಲ ನೀನು ತಿಳಿದ ಮಾದಿ, ಇಡೀ ಉತ್ತರ ಕರ್ನಾಟಕದಾಗ ದೊಡ್ಡ ರೈತ ಅನಿಸ್ಕೊಂಡಿ. ನೋಡ್ತಮ್ಮ, ಇದೇ ರೀತಿ ನೀವು ಅಂತಂಬ್ರ ಇಬ್ರು ಜಗಳ ಆಡ್ಕೋತ ಕುಂತ್ರ ನೀವಂತರು ತಮ್ಮ ಹುಚ್ಚರಾಗೋದಂತ ಖಂಡಿತ. ಹೆಚ್ಚಿಗೆ ಮಾತು ಬೆಳೆಸಿದ್ರೆ ನಿನ್ನ ಕೆಲಸ ಮುಗಿಸ್ಕೊಂಡು ಹೋಗೋ. ಮತ್ತೇನಾರ ಮಾತು ಎತ್ತಿದ್ರೆ ಶಕ್ತಿ ಮುಂದೆ ಕೈ ಮಾಡಿದ್ರೆ ನಿನಗೆ ನನ್ನ ಹಾನಿಯಾಗಿದೆ. ಮಲ್ಲುಡನ್ನು ಮಾತು ಹಚ್ಚಿಕೊಳ್ಬಿಡಿ, ತೆಗೆದುಕೊಂಡು ಬಿಡ್ರಿ ನಿಮ್ಮ ಹಣವನ್ನು. ಇದು ಬುದ್ಧಿವಂತರು ಮಾತಂದ್ರೆ ಹೇಳಕ್ ಬರೋದಲ್ಲ, ಬಂದಾಗ ಸೀಟಿ ತೋರಿಸೋದು ಸಾಕು. ಗೌಡ್ರ ಮಣ್ಣಿ ಲಾಕ್ಡೌನ್ದಾಗ ಆ ನಮ್ಮ ಆಕಳು ಹೊಡಿ ಮಲ್ಲಪ್ಪ ಸಾವುಕಾರ ನೀರಲ್ಲಿ ಕೆರೆಯಾಗಿ ಹೊಲ ಹಿಡಿತೀನಿ ಅಂತೇಳಿ 3 ವರ್ಷ ಆತ್ರಿ ಅಪ್ಪ. ಆ ಅದ್ರ ಬಡ್ಡಿನೂ ಇಲ್ಲ, ಅದ್ರ ಗಂಟೂನೂ ಇಲ್ಲ. ಅಲ್ರಿ, ನಾ ಏನ್ ತಪ್ಪು ಮಾಡಿರ್ಬೇಕು ನೋಡ್ರಿ ಹೇಳ್ರಿ. ಹಾ, ನಾ ಇಲ್ಲಿ ನಾ ಫೋನ್ ಹಚ್ಚಿ ರೊಕ್ಕ ಕೇಳ್ತಾನಂತೇಳಿ ನನ್ನ ಫೋನ್ ನಂಬರ್ ಸದ್ಯಕ್ಕೆ ಬ್ಲಾಕ್ ಲಿಸ್ಟ್ನಾಗ ಹಾಕ್ಬಿಟ್ಟಾನ್ರಿ. ಹಾ, ಎಂಥ ಟೈಮ್ ಬಂತು ನೋಡ್ರಿ. ಹಾ, ಇಲ್ಲಿ 400 ಲಕ್ಷ ಕುಂತಿರ್ತೀನಿ, ಬರ್ತಿರ್ತಾನ. ನಾನು ನೋಡಿದವನ ಸೀದಾ ಹುಚ್ಚೇಶ್ವರ ಬ್ಯಾಂಕಿಂದ ಸಿ ಬಸ್ ಸ್ಟ್ಯಾಂಡ್ ಹೋಗ್ಬಿಡ್ತಾನ. ಗೌಡ್ರ, ಇವತ್ತಲ್ಲಿ ಮನೆ ಮುಂದೆ ಎಕ್ಸೆಲ್ ಸೂಪರ್ ನಿಂತೈತೆ, ಬರ್ರಿ ಇವತ್ತು ಹೋಗಿ ಕುಂದು ಉಸಿಲಿ ಮಾಡಿ. ಅಣ್ಣ, ಇದೇನು ನೀವು ಓಡ್ತಿರುವ ಅಂಜು ಬಿಡದ ಕೆಲಸ? ಇವರಿಗೆ ಹೆದರಿ ಎಷ್ಟೊಂದು ಹಣದಿಂದ ಹಾಳಾಗುತ್ತಿದೆ. ಎಲ್ಲಿದೆ ನಿನ್ನ ಸತ್ಯದ ಮಾತು ಅಣ್ಣ? ಸತ್ಯದ ಮಾತು ಈ ಕಲಿಯುಗದಲ್ಲಿ, ಸತ್ಯದ ಮಾತು ಈ ಕಲಿಯುಗದಲ್ಲಿ ಸತ್ತು ಹೋಗಿದೆ ಸಹೋದರ. ಈಗ ಈ ರೈತನು ಉಣಬೇಕಾದ ಕರ್ಮದ ಗೊಂಟೊಂದು ಮಾತ್ರ ಅಂಟಿಕೊಂಡಿದೆ. ಯಾಕೆಂದರೆ ಭೂಮಿ ತಾಯಿ ಮುಗಿಲೆತ್ತರ ಬೆಳೆದು ಮನೆ ತುಂಬ ದವಸ ದಾಣೆ ತುಂಬಿಕೊಂಡರು ಅದೆಲ್ಲ ಕೊಟುಕ ಸರ್ಕಾರದ ವಶವಾಗುತ್ತಿದೆ ಎಂದಾಗ ನಿನಗ ಏನಂತ ಉತ್ತರ?
ಉತ್ತರಿಸಬೇಕು ನನಗೊಂದು ತಿಳಿಯದಾಗಿದೆ ಇನ್ನು ಮುಂದೆ ಎಂತ ಗಂಡಾಂತರ ಎದುರಿಸೋಣೋ ಆ ಭೂತಾಯಿಗೆ ಗೊತ್ತು ಶಿವಶಕ್ತರ ಮನೆ ಅಂದ್ರೆ ಏನು ಹೌದು ಸಾಹೇಬರೇ ಬನ್ನಿ ಬರಬೇಕಾದ ಬಾಕಿ ಬರೋದಿತ್ತು ಅದಕ್ಕೆ ಬಂದೆ ಅಂದ್ರೆ 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 ನಿಮಗೆ ಏನು ತಿಳಿಸಿ ಹೇಳೋದೈತ್ರಿ ನಮ್ಮ ಕೈಯಲ್ಲಿ ಪುಸ್ತಕ ಬೇಸ ನೋಡಿದ್ರೆ ಗೊತ್ತಾಗಲ್ವೇ ನಿಮಗೆ ನಾನು ನಿಮ್ಮ ಮನೆ ಗರ್ಭಟ್ಟಿ 4 ವರ್ಷ ನಿಂತು ಹೋಗಿದೆ ಅದಕ್ಕೆ ಬಂದಿರುವೆ ಏನು ಹೇಳುತ್ತೀರಿ ಸಾಹೇಬರೇ ನೀವು ಪ್ರತಿ ವರ್ಷ ನಾನು ಚೊಕ್ಕಟ್ಟೆ ಮಾಡುತ್ತಾ ಬಂದಿರುವೆ ಇದರಲ್ಲಿ ಏನು ಮೋಸ ಇದೆ अग्नि परीक्षे संकट दी नूको सत्यवा हण तुम्हें ಬೇಕಾದರೆ ಪಾವತಿ ತಂದು ಕೊಡುವೆ ನೋಡಿ ಅಂತ ಇವು ನಮ್ಮ ಅಣ್ಣ ಪಂಚಾಯತಿ ಪಾವತಿ ಅಲ್ಲ ಶಿವಶಕ್ತಿ ಹೇಳಿ ಇವು ನಕಲಿ ಪಾವತಿ ನಿಮಗೆ ಆ ಚಾಂಡಾಳ ನಿಮಗೆ ಮೋಸ ಮಾಡಿ ಎತ್ತಿ ಹಾಕಿದಾನೆ ಈ ಹಣ ತುಂಬಲೇಬೇಕು ಯಲೋ ಮೋಸಗಾರನೇ ನಿಮಗೆ ಹಣ ಅವನು ಯಾರು ಎಂಬುದು ಮೊದಲು ಪತ್ತೆ ಹಚ್ಚು ಆ ಅವನು ಎಲ್ಲೇ ಇದ್ದರೂ ಆ ಹಣ ನಾನು ವಸೂಲಿ ಮಾಡುವೆ ಅವನು ಎಲ್ಲಿರುವನು ಯಾವ ಕಡೆ ಇರುವನು ಯಾರಿಗೆ ಗೊತ್ತು ಕಾಲ ನಿಯಮವೇ ಎದುರಾಗಿ ಈ ಬಡ ರೈತನ ಜೀವ ಹಿಂಡುತ್ತಿದೆ ಎಂದಾಗ ಯಾರೇನು ಮಾಡಲು ಸಾಧ್ಯ ಯಾರೇನು ಮಾಡಲು ಸಾಧ್ಯ ವಿಧಿಗೆ ಎದುರಾಗಿ ನಿಲ್ಲಬೇಕಣ್ಣ ಹೀಗೆ ಹೆದರುತ್ತಾ ಕೂತರೆ ಈ ಜೀವನವು ನಿರ್ಜೀವ ಮಾಡಿದವರೆಗೂ ಅದು ಬಿಡುವುದಿಲ್ಲ ಬಂದದ್ದು ಬರಲಿ ನೀನು ಹಣ ತುಂಬಿ ಪ್ರಸಂಗಕ್ಕೆ ಅನುಸಾರವಾಗಿ ಇದರ ಹಿನ್ನೆಲೆ ತಿಳಿದರೆ ಹೋಗುವ ಸಂಪತ್ತು ಆಸ್ತಿ ಎಲ್ಲವೂ ಹಾಗೆ ಹೋಗಲಿ ಈ ಶಕ್ತಿಯ ಪಡಲಿ ಎಂಬ ಈ ಶಕ್ತಿಯ ಪಡಲಿ ಏನೆಂಬುದನ್ನು ತೋರ್ಸೇ ಬಿಡ್ತೇನೆ ಆ ತೋರ್ಸೇ ಬಿಡ್ತೇನೆ ಸೈಬರಿ ತೆಗೆದುಕೊಂಡು ಬಿಡಿರಿ ಈ ನಿಮ್ಮ ಹಣವನ್ನು ಈ ಚೀಟಿಯನ್ನು ಸರಿಯಾಗಿ ಕಾದಿರಿಸಿಕೊಳ್ಳಿ ನಾನು ಬರುತ್ತೇನೆ ಸಹೋದರ ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಇದೇ ರೀತಿ ಅನ್ಯಾಯವಾಗುತ್ತಾ ಹೋದರೆ ಎಂತು ದೊರೆಯಬೇಕು ಈ ರೈತನಿಗೆ ಸ್ವಾತಂತ್ರ್ಯ ಅಲ್ಲ ಬೇಡನ ಅಲ್ಲ ಬೇಡ ಸ್ವಾತಂತ್ರ್ಯ ಸಂಗ್ರಹ ಕಟ್ಟುವ ಸಮಯ ಬಂದೇ ಬರ್ತಾನ ತಡೆದುಕೋ ಶಿವಶಕ್ತಿಯವರ ಮನೆ ಅಂದ್ರೆ ಏನ್ರಿ ಹೌದು ಸಾಹೇಬರಿ ನಿಮ್ಮ ಹೆಸರಲ್ಲಿ ಒಂದು ಲೆಟರ್ ಬಂದಿದೆ ತೆಗೆದುಕೊಳ್ಳಿ ಹಾ ಶಿವಶಕ್ತಿಯವರೆ ಹಿಂದಿನ ಕಾಲದಲ್ಲಿ ರೈತರಿಗೆ ಬೆಲೆ ಇಲ್ಲದಾಗಿದೆ ಶಿವಶಕ್ತಿಯವರೆ ಶಕ್ತಿ ಏನಾಯ್ತು ನೋಡಿ ಮೌನ ಅವರಿಗೆ ಅಣ್ಣ ಏನಾಯ್ತು ನಿನಗೆ ಅಣ್ಣ ಅದಕ್ಕೆ ಒಂದು ಗ್ಲಾಸ್ ನೀರು ತಣ್ಣಿದೆ ಅಣ್ಣ ಬದುಕಬೇಕು
ಬದುಕಬೇಕು ಸಹೋದರ ಎಂತು ರೈತ ಬದುಕಬೇಕು ಎಂತು ಸಹಿಸಲಪ್ಪ ಈ ಸಂಸಾರದ ಭಾರವನ್ನು ಬೆಳೆಯಲ್ಲಿ ಸತ್ತು ಹುಟ್ಟಿ ಬಂದದ್ದರಲ್ಲಿ ಕೇವಲ 4000 ಹಣ ರಾಮಕೋಲಪ್ಪ ಹೇಗೆ ಉಳಿಯಲಿ ಹೇಗೆ ತೂಡಲಿ ಏನ್ರಿ ವಾರದ ಹಿಂದೆ ತುಂಬಿದ ಹಣ ಮತ್ತೆ ಬಂದಿದೆ ಏನ್ರಿ ಮುಂದೆ ಮಾಡೋದು ಏನು ಮಾತನಾಡದಷ್ಟು ನಿರ್ಗತಿಕನಾಗಿದ್ದೇನೆ ಗಂಗಾ ಒಮ್ಮೆ ನೋಡಿದರೆ ಪ್ರಾಣ ತ್ಯಾಗ ಮಾಡಿ ಈ ಹಾಳ ಸರ್ಕಾರವನ್ನೇ ಸುಟ್ಟು ಹಾಕಬೇಕೆನಿಸುತ್ತದೆ ಏನು ಮಾಡಲಿ ಎಂತು ಸಹಿಸಿಕೊಳ್ಳಲಿ ಓ ತಂದೆ ಮರುಳಸಿ ದೇಶ ಸರಿ ಕಾಣುತ್ತದೆಯೇ ಬೆಳೆದದ್ದರಲ್ಲಿಯೇ ಅಳಿದು ಉಳಿದು ಹಟ್ಟಿ ಪಾಡಿಗಾಗಿ ಇಟ್ಟ ಈ ಹಣ ಕೆಟ್ಟ ನೌಕರರ ಪಾಲಾಯಿ ಹೋಯಿತು ಎಂತು ರೈತ ಬದುಕಬೇಕು ಈ ಕೆಟ್ಟ ಸಮಾಜದಲ್ಲಿ ನೀನೇ ಹೇಳು ತಂದೆ ನೀನೇ ಹೇಳು ನೀನಿದೇ ರೀತಿ ಕಣ್ಣು ಮುಚ್ಚಿಕೊಂಡು ಕಟುಕರಿಯ ಹಣ ಕೊಟ್ಟು ರೈತನಿಗೆ ಕಣ್ಣೀರು ಕೊಟ್ಟರೆ ನಿನ್ನಾಣೆಯಾಗಿ ಉದ್ಧಾರವಾಗುವುದಿಲ್ಲ ನೀಯಾಗಿ ಉದ್ಧಾರವಾಗುವುದಿಲ್ಲ ಜೋಡೆತ್ತು ಕಟ್ಟಿ ಬಿತ್ತಿ ಬೆಳೆದ ರೈತ ಜೋಡೆತ್ತು ಕಟ್ಟಿ ಬಿತ್ತಿ ಬೆಳೆದ ರೈತ ಇಂದು ನಿನ್ನ ಕಣ್ಣೆದುರಲ್ಲಿಯೇ ಇಂದು ನಿನ್ನ ಕಣ್ಣೆದುರಲ್ಲಿಯೇ ಮಣ್ಣು ಪಾಲಾಗುತ್ತಿದ್ದಾನೆ ತಂದೆ ಕಣ್ಣು ತೆರೆದು ನೋಡು ಅಳಬೇಡನ ಅಳಬೇಡ ಸಮಾಧಾನ ತಂದಿಕೋಣ ಎಂತು ಸಹಿಸಲಪ್ಪ ಈ ಸಂಸಾರದ ಪರ ಬ್ರಹ್ಮ ಸೃಷ್ಟಿಸಿದ ಈ ಬ್ರಹ್ಮಾಂಡವನ್ನು ಬ್ರಹ್ಮ 4 ವೇದಗಳಿಂದ ನಡೆಸುತ್ತಿದ್ದಾನೆ ಆ 4 ವೇದಗಳನ್ನು ಸೋಮರಕ್ಕಸಿನಮ್ಮ ರಾಕ್ಷಸರುಗಳು ಕಿತ್ತಿಕೊಂಡು ಜಗತ್ತನ್ನೇ ಕತ್ತಲು ಮಾಡಿ ನೀರಿನಲ್ಲಿ ಮುಳುಗಿದಂತೆ ಇಂದು ಈ ರೈತನ ಕೈಗಾಲುಗಳು ಆ ಚಾಂಡಲು ಕತ್ತರಿಸಿ ಜಗತ್ತನ್ನೇ ಕತ್ತಲಾಯಿಸುತ್ತಿದ್ದಾರೆ ಕತ್ತಲಾಯಿಸುತ್ತಿದ್ದಾರೆ ಇದನ್ನೆಲ್ಲ ನೀನು ಹಚ್ಚಿಕೊಳ್ಳಬೇಡನ ಇದಕ್ಕೆ ನಾನಿದ್ದೇನೆ 4 ವೇದಗಳು ಕಚ್ಚಿಕೊಂಡು ನೀರಿನಲ್ಲಿ ಮುಳುಗಿದ ಆ ಸೋಮ ರಾಕ್ಷಸನಿಗೆ ಹರಿನಾರಾಯಣ ಮಚ್ಚಾವುತ ತಾಳಿ ಆ ಚಾಂಡಲನ್ನು ಕೊಂದು ಮತ್ತೆ ಸೃಷ್ಟಿ ನಡೆಸದಂತೆ ಆ ಲಂಚಕೋರ ಚಾಂಡಲನ್ನು ಕೊಂದು ಜಗತ್ತಿನ ತಂದೆಯಾದ ಅನ್ನದಾತ ರೈತ ರೈತನು ಒಬ್ಬನೇ ಸತ್ಯವೇನು ಆಗ ಮಾಡದಿದ್ರೆ ನಾನಿನ ಸೋದರ ಅಂದ ತಿಳಿಯನ ನನಗೆ ನಂಬಿಕೆ ಇದೆಯಪ್ಪ ಸಹೋದರ ನನಗೆ ನಂಬಿಕೆ ಇದೆ ನೀ ಹೇಳಿದ ಕೆಲಸ ಮಾಡಿ ತೋರಿಸುವ ಖಂಡಿದೆಯ ಖಂಡು ಎಂದು ಹಿಂದೆ ಮುಗಿಯಲಿ ನಿಮ್ಮಿಬ್ಬರ ಮದುವೆಯ ಕಾರ್ಯ ನನ್ನ ತಮ್ಮನ ಕೈ ಹಿಡಿದ ನಿನ್ನ ಪ್ರೀತಿಯ ಚರಿತ್ರೆ ಈ ಕಣ್ಣರ ನಾಡಲ್ಲಿ ಅಮರವಾಗಿ ಉಳಿದು ಹೋಗಲಿ ಆಗ್ಲಿ ಮಾಮ ನಿಮ್ಮ ಮಾತನ್ನ ಎಂದಿಗೂ ಮರೆಯಲಾರೆ ನಿಮ್ಮಿಬ್ಬರ ಬಾಳ ಬೆಳೆ ಹಬ್ಬಿ ಈ ದೇಶದ ಹಂದರವಾಗಲಿ ನಂದು ಬಳಲು ತರುವ ಯಮುನೆಯ ಕೀರ್ತಿ ಈ ಶಕ್ತಿಯ ಕೈ ಹಿಡಿದು ನಮ್ಮ ನಿಮ್ಮ ಬಾಳ ಕೀರ್ತಿ ಬೆಳಗಲಿ ಅನ್ನೋದೇ ನನ್ನ ಆಸೆ ಪವಿತ್ರ ನದಿಯ ಸೇನಿಂದ ಬೆಳಗಿದ ಯಮುನಾ ಶಕ್ತಿಯ ಸತಿಯಾಗಿ ಬಂದ ನೀನು ಪತಿಯ
ಆಶ್ರಯ ದಲ್ಲಿ ಬೆಳೆದು ಈ ಶಿವಗಂಗೆಯನ್ನು ಪೂಜಿಸುವ ಮಾತ್ರ ಮರೆಯಬೇಡ ಆಗ್ಲಿ ಮಾಮ ನಿಮ್ಮ ಮಾತಿನಿಂದಿಗೂ ಮರೆಯಲಾರೆ ಹಾಗಾದ್ರೆ ಇದಿ ಸಂತೋಷದ ಸಮಯದಲ್ಲಿ मन मन मन